ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭೇಶ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜೀ ಚಾರರಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ತಿಂಗಳು ಮಕರ ರಾಶಿಗೆ ಯಾವ ರೀತಿ ಪ್ರಭಾವಗಳು ಇವೆ ಎಂಬುದನ್ನು ಗಮನಿಸೋಣ ಸೆಪ್ಟೆಂಬರ್ ತಿಂಗಳು ನಮ್ಮ ಒಂದು ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದಂತಹ ತಿಂಗಳಾಗಿರುತ್ತೆ ಅಲ್ಲಿ ಆ ಒಂದು ಭಾದ್ರಪದ ಮಾಸದ ಆರಂಭ ಬರುವಂತಹ ಗೌರಿ ಗಣೇಶನ ಹಬ್ಬ ಬರುವಂಥದ್ದು ಜೊತೆಗೆ ಅಲ್ಲಿ ಬರುವಂಥ ಈ ಅನಂತನ ಹುಣ್ಣಿಮೆ ಅನಂತನ ಹಬ್ಬ ಬರುವಂಥದ್ದು ಅಥವಾ ಸೂರ್ಯ ಷಷ್ಠಿ ಬರುವಂಥದ್ದು ಋಷಿ ಪಂಚಮಿಗಳು ಬರುವಂಥದ್ದು ಮುಂತಾದ ವಿವಿಧ ಆಚರಣೆಗಳು ಇರುವಂತಹ ಒಂದು ಶುಭ ತಿಂಗಳಾಗಿರುತ್ತೆ ಈ ತಿಂಗಳಲ್ಲಿ ಮಕರ ರಾಶಿಗೆ ವಿಶೇಷವಾಗಿ ಅದೃಷ್ಟ ಫಲಗಳು ನಿಮಗೆ ಈ ತಿಂಗಳಲ್ಲಿ ಒಲಿದು ಬರಲಿವೆ ನೀವು ತುಂಬ ಚಿಂತಿತರಾಗಬೇಕಾಗಿಲ್ಲ ಯಾಕಂದರೆ ಸಾಡೆ ಸಾತಿಯ ಪ್ರಭಾವದಲ್ಲಿ ಮಕರ ರಾಶಿಯವರು ತುಂಬ ನೊಂದು ಬೆಂದಿರ್ತಾರೆ ಕಳೆದ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ನಿಮಗೆ ಆ ಸಾಡೆ ಸಾತಿಯ ಪ್ರಭಾವ ನಿಮಗೆ ತುಂಬ ಏರುಪೇರುಗಳನ್ನು ಜೀವನದಲ್ಲಿ ಕೊಡ್ತಾ ಇದೆ ಈಗಲೂ ಆ ಸಾಡೆ ಸಾತಿಯ ಪ್ರಭಾವ ಇನ್ನೂ ಮುಗಿದಿಲ್ಲ ಆದರೆ ಮಧ್ಯೆ ಮಧ್ಯೆ ತಾತ್ಕಾಲಿಕವಾದ ಈಗ ಶನಿ ಮಹಾರಾಜರಿಂದಾಗಲಿ ಅಥವಾ ಇನ್ನಿತರ ಗ್ರಹಗಳಿಂದಾಗಲಿ ನಿಮಗೆ ಉತ್ತಮ ಫಲಗಳ ನಿರೀಕ್ಷೆ ಇದೆ ಈ ತಿಂಗಳಲ್ಲೂ ಖಂಡಿತವಾಗಿಯೂ ಮಕರ ರಾಶಿಯವರು ನಿರಾಶರಾಗಬೇಕಾಗಿಲ್ಲ ಆಶಾವಾದವನ್ನು ತಾಳಿಕೊಂಡು ಉತ್ತಮವಾದ ಧನಾತ್ಮಕ ಚಿಂತನೆಯಿಂದ ಸೆಪ್ಟೆಂಬರ್ ತಿಂಗಳನ್ನು ನಿಮ್ಮದಾಗಿಸಿಕೊಳ್ಳಿ ಇಲ್ಲಿ ವಿಶೇಷವಾಗಿ ನಿಮಗೆ ಇರುವಂಥದ್ದು ಚಂದ್ರನ ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಹೆಚ್ಚಿನ ದಿನಗಳಲ್ಲಿ ಬರಲಿ ಸುಮಾರು ಹದಿನಾರರಿಂದ ಹದಿನೇಳು ದಿನಗಳವರೆಗೆ ಚಂದ್ರನ ವಿಶೇಷ ಅನುಗ್ರಹ ಬರುತ್ತೆ ಅದು ಒಂದು ಅಡ್ವಾಂಟೇಜ್ ಅಥವಾ ಅದೊಂದು ನಮಗೆ ಸಿಗುವಂಥ ಒಂದು ಸೌಲಭ್ಯ ಅಂತ ನಾವು ತಿಳ್ಕೊಳ್ಬೇಕು ಯಾಕಂದರೆ ಈ ಸಾಡೆ ಸಾತಿಯ ಮಧ್ಯದಲ್ಲೂ ಸಹ ಅದರ ಒಂದು ದುಷ್ಪರಿಣಾಮಗಳು ಇದ್ದರೂ ಸಹ ಅಲ್ಲಿ ಉತ್ತಮವಾದ ನಮಗೆ ತಾಯಿಯ ಸ್ವರೂಪದಲ್ಲಿ ಚಂದ್ರನನ್ನು ಕಾಪಾಡ್ತಾ ಇದ್ದಾನೆ ಅಂತ ಮಾತೃ ಸ್ವರೂಪನೇ ಚಂದ್ರ ಅಂತ ಹೇಳ್ತಾರೆ ತಂದೆಯ ಸ್ವರೂಪದಲ್ಲಿರುವಂಥ ಸೂರ್ಯ ಹಾಗಾಗಿ ತಂದೆಗಿಂತ ಮಕ್ಕಳ ಮೇಲೆ ಯಾರಿಗೆ ತಾಯಿಗೆ ಹೆಚ್ಚಿನ ಕಾಳಜಿ ಇರುತ್ತೆ ತಾಯಿಗೆ ಹೆಚ್ಚಿನ ಪ್ರೀತಿ ಇರುತ್ತೆ ಅಥವಾ ತಾಯಿಯ ಮಮತೆ ತಾಯಿಯ ಪ್ರೀತಿಯನ್ನು ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತದಾಗಿ ಅದೇ ರೀತಿ ನಿಮಗೆ ಆ ಮಾತೃ ಸ್ವರೂಪನಾಗಿ ಚಂದ್ರದೇವನ ಒಂದು ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಹದಿನಾರು ದಿನಕ್ಕಿಂತ ಹೆಚ್ಚು ದಿನಗಳು ಬರಲಿವೆ ಹಾಗಾಗಿ ಅದರ ಫಲವಾಗಿ ನಿಮಗೆ ಆರೋಗ್ಯದಲ್ಲಿ ಉತ್ತಮ ಆಗುವಂಥದ್ದು ಹಣಕಾಸು ಉತ್ತಮವಾಗುವಂಥದ್ದು ವ್ಯಾಪಾರದಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ನೆಮ್ಮದಿ ಜೊತೆಗೆ ಪದೇ ಪದೇ ಹಣಕಾಸಿನ ಅರಿವು ಚೆನ್ನಾಗಿ ಸಾಲಗಳು ಇಲ್ಲಿ ತೀರ್ಸಲಿಕ್ಕೆ ಸಹಾಯ ಆಗುವಂಥದ್ದು ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಅಥವಾ ಮಾಡುವಂತಹ ನೀವು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ಮನೆಯ ಬಾಂಧವ್ಯ ಚೆನ್ನಾಗಾಗುವಂಥದ್ದು ಇತ್ಯಾದಿ ಉತ್ತಮ ಫಲಗಳು ಈ ಚಂದ್ರನ ಅನುಗ್ರಹದಿಂದ ಬರಲಿವೆ ಅದರ ಜೊತೆಗೆ ಶನಿ ಮಹಾತ್ಮರು ಈಗ ನಿಮಗೆ ಕಾಡುವಂಥ ಶನಿ ಮಹಾತ್ಮರು ಅವರು ಈಗ ವೇಗವನ್ನು ಕಡಿಮೆ ಮಾಡಿದ್ದಾರೆ ಈಗ ನಿಮಗೆ ಸಾಡೆ ಸಾತಿಯ ಪ್ರಭಾವ ಆಗಲೇ ಹೇಳಿದ್ದೀನಿ ವಕ್ರಿಯ ಪ್ರಭಾವದಿಂದ ಯಾರ್ಯಾವ ಮೂರು ರಾಶಿಗಳಿಗೆ ಮಕರ ಕುಂಭ ರಾಶಿಗೆ ಇರುವಂಥ ಸಾಡೆ ಸಾತಿಯ ಪ್ರಭಾವ ಈಗ ಕಡಿಮೆಯಾಗಿದೆ ಇಷ್ಟು ತಿಂಗಳಲ್ಲಿ ಇದ್ದಂತಹ ಪರಿಣಾಮಗಳು ಆಗ ನಿಮಗೆ ಅವರು ಜುಲೈನಿಂದಲೇ ಅವರು ಆರಂಭಿಸಿದ್ದಾರೆ ವಕ್ರಗತಿನ ಆಗಸ್ಟಲ್ಲಿ ಕಡಿಮೆ ಇದೆ ಅವರ ವೇಗ ಸೆಪ್ಟೆಂಬರ್ಲ್ಲೂ ಕಡಿಮೆ ಇದೆ ಅಕ್ಟೋಬರ್ ಅವರ ವೇಗ ಸ್ವಲ್ಪ ಕಡಿಮೆ ಇರುತ್ತೆ ನವೆಂಬರ್ ನಾಲ್ಕರವರೆಗೆ ಅವರು ಬೇಗ ಕಡಿಮೆನೇ ಇರುತ್ತೆ ಹಾಗಾಗಿ ನೀವು ಸಾಡೆ ಸಾತಿಯ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಈಗ ಮಹಾತ್ಮರಿಂದ ನಮಗೆ ಹೆಚ್ಚಿನ ಪರೀಕ್ಷೆಗಳೇನಿಲ್ಲ ಆದರೆ ಅವರು ಈಗ ನಮಗೆ ಇರತಕ್ಕಂಥ ರಿಯಾಯಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಬೇಕು ಅದನ್ನು ಹಿಂದಿನ ಎಚ್ಚರಿಸಿದ್ದೇನೆ ಮಕರ ರಾಶಿಯವರಿಗೆ ಅಥವಾ ಕುಂಭರಾಶಿಯವರು ಮೀನು ರಾಶಿ ಮೂರು ರಾಶಿಯವ್ರ ಗಮನದಲ್ಲಿಳ್ಕೊಳ್ಬೇಕು ಈ ಸಾಡೆ ಸಾತಿಯ ಪ್ರಭಾವ ನಮಗೆ ಈಗ ಇಲ್ಲ ಅನ್ನೋದನ್ನು ನೀವು ಟೋಟಲಿ ಜೀರೋ ಅಂತ ತಿಳ್ಕೊಬೇಡಿ ಅಲ್ಲಿ ಅವರ ಪರೀಕ್ಷಾ ಅವಧಿ ಮುಗ್ದಿದೆ ಈಗ ನಮಗೆ ಒಂದು ಸ್ಟಡಿ ಹಾಲಿಡೇ ಅಂತ ಹೇಳ್ತಾರಲ್ಲ ಆ ರೀತಿ ಈ ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ದಾರೆ ಆ ಸ್ಟಡಿ ಹಾಲಿಡೇಲಿ ನಾವು ಸಮಯವನ್ನು ವ್ಯರ್ಥ ಮಾಡಿದಾಗಲಿ ಮತ್ತು ನಮ್ಮ ಹಿಂದಿನ ದುರಭ್ಯಾಸಗಳಿಗೆ ದುಶ್ಚಟಗಳಿಗೆ ದುರ್ಬುದ್ದಿಗಳಿಗೆ ಹಿಂದಿರುಗುವಂಥದ್ದು ಅಂತೇಳಿಲ್ಲ ಹಾಗಾಗಿ ಆ ಶನಿವಾರ ಜನ ನಾವು ಸಹಿಸೋದಿಲ್ಲ ಹಾಗಾಗಿ ನಿಮ್ಮ ವೈಯಕ್ತಿಕ ನಡವಳಿಕೆ ನಿಮ್ಮ ಭಕ್ತಿ ನಿಮ್ಮ ಒಂದು ಏನೇನು ವೈಯಕ್ತಿಕವಾದ ವಿಚಾರಗಳು ಅವೆಲ್ಲ ಉತ್ತಮಪಡಿಸ್ಕೊಳ್ಬೇಕು ಜೊತೆಗೆ ಮಾಡುವಂಥ ಭಕ್ತಿ ಇರ್ಬೋದು ದಾನ ಧರ್ಮ ಇರ್ಬೋದು ಯಾವುದನ್ನ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಹಾಗಾಗಿ ಅಲ್ಲಿ ಶನಿ ಮಹಾರಾಜರ ವಕ್ರಗತಿಯಿಂದ ಅವರು ಒಂದು ರಿಲೀಫನ್ನು ಕೊಟ್ಟಿದ್ದಾರೆ ಆ ರಿಲೀಫಿಂದ ನಿಮಗೆ ಹಣಕಾಸು ಲಾಭ ಆಗುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೋದು ಅದು ಮಾಡ್ತಕ್ಕಂಥ ಏನಾದರೂ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಇದ್ದದ್ದು ಈಗ ಬೇಗ ಬೇಗನೆ ಆಗುವಂಥದ್ದು ಇವೆಲ್ಲ ಆಗುತ್ತೆ ಜೊತೆಗೆ ಹಿಂದೆ ಆಗ್ತಿದ್ದಂಥ ನಿಮಗೆ ಅವಮಾನಕರ ಘಟನೆಗಳು ಸ್ವಲ್ಪ ಕಡಿಮೆಯಾಗಿ ಈಗ ಸ್ವಲ್ಪ ಮನ್ನಣೆ ಜನಪ್ರಿಯತೆಗಳು ಬರ್ಬೋದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಕುಟುಂಬದ ಸದಸ್ಯರ ಜೊತೆಗೆ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಆಗುವಂಥದ್ದು ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಅಂತ ಆಗ್ತಾ ಇದೆ ಧನಾತ್ಮಕವಾಗಿ ಆಗ್ತಾ ಇದೆ ಹಾಗಾಗಿ ಶನಿ ಮಹದಿಯವರು ನಿಮಗೆ ಹೆಚ್ಚಿನ ಕಾಡೋದಿಲ್ಲ ಇನ್ನುಳಿದಂತೆ ನಿಮಗೆ ಆ ಚಂದ್ರನ ವಿಶೇಷ ಅನುಗ್ರಹ ಆಗಲೇ ಹೇಳಿದ್ದೇನೆ ವಿಶೇಷವಾದ ಅವರೊಂದು ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಭಾಳಷ್ಟು ಬಾರಿ ಅವರು ಉತ್ತಮ ಫಲವನ್ನು ಕೊಡ್ತಾ ಬರ್ತಾ ಇರ್ತಾರೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಇವರಿಗೆ ಇನ್ನು ಆಗುವಂಥದ್ದು ಅಥವಾ ಯಾವುದಾದ್ರೂ ನೀ ಹಣ್ಣು ತರಕಾರಿ ವ್ಯಾಪಾರ ದಿನಸಿ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸಗಳು ಟ್ರಾವೆಲ್ ಟೂಲ್ ನಡೆಸುವಂಥವ್ರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಾಹನಗಳಿಗೆ ಸಂಬಂಧಪಟ್ಟ ಕೆಲಸಗಳು ಮಾಡುವಂಥವ್ರು ಆಟೋಮೊಬೈಲ್ ಕ್ಷೇತ್ರದವರು ಬಟ್ಟೆ ಬೆರಗಳ ವ್ಯಾಪಾರ ಕಂಪ್ಯೂಟರು ಸಾಫ್ಟ್ವೇರು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲು ಮುಂತಾದ ಹಲವಾರು ರಂಗಗಳ ಒಂದು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪದೇ ಪದೇ ವಿಶೇಷ ಅವಕಾಶಗಳು ಬರಲಿವೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಏನಾದರೂ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗನ ಕಂಡುಕೊಳ್ಳಲಿಕ್ಕೆ ಯಾರಿಂದಾದರೂ ಸಹಾಯ ಪಡೀಲಿಕ್ಕೆ ಯಾರನ್ನೋ ಭೇಟಿ ಮಾಡಿ ಕೆಲಸ ಕಾರ್ಯಗಳು ಮಾಡಿಕೊಳ್ಳಲಿಕ್ಕೆ ಈಗ ಅನುಕೂಲತೆ ದಿನಗಳಿವೆ ಮನೆಯ ಒಂದು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯ ಸದಸ್ಯರ ಪರವಾಗಿ ನೀವೇನಾದರೂ ಅವರಿಗೆ ಸಹಾಯ ಮಾಡಲಿಕ್ಕಾಗಲಿ ಅದು ಅವ್ರ ವಿದ್ಯಾಭ್ಯಾಸಕ್ಕೋ ಅವರು ಇನ್ನೇನಾದರೂ ಒಂದು ಉದ್ಯೋಗಕ್ಕಾಗಿಯೋ ಯಾರನ್ನು ಭೇಟಿ ಮಾಡಬೇಕು ಓಡಾಡಬೇಕು ಅದನ್ನು ಮಾಡಿಕೊಳ್ಳಿ ಸರ್ಕಾರದ ಸೌಲಭ್ಯಗಳನ್ನು ಪಡೀಲಿಕ್ಕೆ ನಿಮ್ಗೆ ಕೋರ್ಟ್ ಕೋರ್ಟು ಕಚೇರಿ ಅಥವಾ ಇನ್ನಿತರ ಆಫೀಸ್ಗಳಿಗೆ ಓಡಾಡಬೇಕು ಅದನ್ನು ಓಡಾಡಿದರೆ ಕೆಲಸಗಳು ಬೇಗ ಬೇಗ ಆಗುತ್ತೆ ಹಾಗಾಗಿ ಅವೆಲ್ಲ ಏನೇನೋ ನಮಗೆ ನಮ್ಮ ಒಂದು ದೈನಂದಿನ ಚಟುವಟಿಕೆ ಇರ್ಬೋದು ವೈಯಕ್ತಿಕವಾಗಿರ್ಬೋದು ಪರ್ಸನಲ್ ಇರ್ಬೋದು ಇನ್ನಿತರ ವ್ಯಾಪಾರ ಅಥವಾ ಉದ್ಯೋಗಿಕ ವೃತ್ತಿಗೆ ಸಂಬಂಧಪಟ್ಟ ಎಲ್ಲ ಓಡಾಟಗಳಲ್ಲಿ ಈಗ ಸಫಲತೆ ಇದೆ ಹಿಂದೆ ಇದ್ದಷ್ಟು ಈಗ ವಿಳಂಬಗಳು ಆಗೋದಿಲ್ಲ ಯಾಕಂದರೆ ಮಹಾರಾಜರಿಂದ ಶನಿ ಮಹಾರಾಜರಿಂದ ಯಾವುದೇ ಸ್ಟೇ ಆರ್ಡರ್ ಇಲ್ಲ ಯಾವುದೇ ರೀತಿ ಅಡೆತಡೆಗಳು ಅವರಿಗೆ ಒಡ್ಡೋದಿಲ್ಲ ಹಾಗಾಗಿ ಅವೆಲ್ಲವೂ ಈಗ ವೇಗವಾಗಿ ಆಗುತ್ತೆ ಇನ್ನು ನಿಮಗೆ ಇದ್ರೆ ಅದನ್ನು ತೀರಿಸಲಿಕ್ಕೆ ಕೆಲವು ದಾರಿಗಳಿಗೆ ಗೊತ್ತಾಗ್ಬೋದು ಅಥವಾ ನಿಮ್ಮ ತುಂಬ ಮೊತ್ತದ ಸಾಲ ಇದ್ರೆ ಅದನ್ನು ತೀರಿಸುವಂಥ ಒಂದು ವಿಚಾರದಲ್ಲಿ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಸಹಾಯನೂ ಸಿಗ್ಬೋದು ಯಾರನ್ನು ಎಷ್ಟು ದಿನ ಕೇಳಲಿಕ್ಕೆ ಸ್ವಲ್ಪ ದಾಕ್ಷಿಣ್ಯ ಇರುತ್ತೆ ಯಾಕಂದರೆ ಮಕರ ರಾಶಿಯವರು ತುಂಬ ದಾಕ್ಷಿಣ್ಯದ ಸ್ವಭಾವರು ಇತರರಿಂದ ಏನಾದರೂ ಅವರಿಗೆ ಇತರರ ಕೊಡುಗೆಯನ್ನು ಇತರರ ಗಿಫ್ಟನ್ನು ಇತರರ ಒಂದು ವಿಚಾರಗಳನ್ನು ಸ್ವಲ್ಪ ಅಷ್ಟೊಂದು ಅವರು ಆಕ್ಸೆಪ್ಟ್ ಮಾಡೋದಲ್ಲ ಸುಮ್ಮನೆ ಪುಕ್ಸಾಟೆಯಾಗಿ ಎಲ್ಲ ತೆಗೆದುಕೊಳ್ಳುವಂಥದ್ದು ಅದೆಲ್ಲ ಮಾಡೋದಲ್ಲ ಅವರಿಗೆ ಇಷ್ಟಪಡೋದಿಲ್ಲ ಸ್ವಾಭಿಮಾನ ಚೆನ್ನಾಗಿರುತ್ತೆ ಸ್ವಾಭಿಮಾನಿಗಳಂಥ ಮಕರ ರಾಶಿಯವರಿಗೆ ಈ ಕೆಲವೊಂದು ಸಮಯದಲ್ಲಿ ಆಗೋದಿಲ್ಲ ಸ್ವಾಭಿಮಾನ ಹಿಡ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕೆಲವೊಂದು ಸಮಯ ಸಂದರ್ಭ ನೋಡಿಕೊಂಡು ನಮಗೆ ಇನ್ನೇ ಬರೋ ಸಹಾಯ ಬೇಕೇ ಬೇಕಾಗುತ್ತೆ ಬಂಧುಗಳ ಜೊತೆಗೂ ಮಿತ್ರರ ಜೊತೆಗೆ ಅಥವಾ ಇನ್ನಿತರರ ಜೊತೆಗೆ ನಾವು ಸಹಾಯವನ್ನು ಅಪೇಕ್ಷೆ ಪಡುವಂಥ ಸಮಯಗಳು ಬರುತ್ತೆ ಹಾಗಾಗಿ ಆ ಒಂದು ಈಗ ಅಪೇಕ್ಷೆ ಪಟ್ಟಂತಹ ಸಹಾಯಗಳು ಸಿಗುತ್ತವೆ ನಿಮಗೆ ನಾವೇನಾದರೂ ಕೇಳಿದರೆ ಅವ್ರು ಕೊಡೋದಿಲ್ಲವಾ ಅಥವಾ ನಾವೇನಾದರೂ ಕೇಳಿದರೆ ಅವ್ರೆಲ್ಲ ತಿಳ್ಕೊಳ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಕೊರೀತಾ ಇರುತ್ತೆ ಅದನ್ನು ಬೇಕಾಗಿಲ್ಲ ಈಗ ಅಂತಹ ಒಂದು ನಿಮಗೆ ಸಹಾಯಗಳು ಬೇಕಿದ್ದ ಪಕ್ಷದಲ್ಲಿ ನೀವು ನಿಮ್ಮ ಬಂಧುಗಳನ್ನು ಮಿತ್ರರನ್ನು ಯಾರನ್ನು ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿದ್ರೆ ಸಹಾಯಗಳು ಸಿಗುವಂಥದ್ದಿಲ್ಲ ಇರುತ್ತೆ ಇನ್ನು ನಿಮ್ಮ ಮನೆಯ ಸದಸ್ಯರಿಗೆ ಈ ಉತ್ತಮ ಶುಭ ಕಾರ್ಯಗಳ ಮನೆ ಮಕರ ರಾಶಿಯ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ಫಿಕ್ಸ್ ಆಗೋದು ಮಕ್ಕಳಿಗೆ ಮದುವೆನೋ ಮಕ್ಕಳಿಗೆ ಉದ್ಯೋಗನೋ ಅಥವಾ ಮಕ್ಕಳಿಗೆ ಏನಾದರೂ ಅವರು ವ್ಯಾಪಾರ ವೃತ್ತಿಯನ್ನು ಆರಂಭ ಮಾಡುವಂಥದ್ದು ಇತ್ಯಾದಿ ಶುಭ ಸಮಾರಂಭಗಳು ಆಗುವಂಥದ್ದು ಇನ್ನು ಕೆಲವರಿಗೆ ಏನಾದರೂ ವಾಹನ ಕೊಡುವ ಸಂಭ್ರಮ ಅಥವಾ ಸೈಟ್ ಕೊಡುವ ಸಂಭ್ರಮ ಇತರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಕೇತು ನನಗೆ ಈ ವರ್ಷದಲ್ಲಿ ಪೂರಕವಾಗಿದ್ದೇನೆ ಅಕ್ಟೋಬರ್ ಅಂತ್ಯದವರೆಗೆ ಅಕ್ಟೋಬರ್ ಎಂಡ್ವರೆಗೂ

ನಿಮಗೆ ಆ ಕೇತುವಿನ ವಿಶೇಷವಾದ ಬೆಂಬಲ ಇರಲಿಂದ ಆವಾಗವಾಗ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಆಕಸ್ಮಿಕ ಧನ ಲಾಭ ಬರುತ್ತೆ ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಅದರಲ್ಲಿ ನಿಮಗೆ ಆಕಸ್ಮಿಕ ಮುನ್ನಡೆ ಆಗುವಂಥದ್ದು ಅಧಿಕವಾದ ಲಾಭಗಳು ಹೆಚ್ಚಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಆಗುವಂಥದ್ದು ಇನ್ನೂ ವಿದೇಶ ಮೂಲದಿಂದ ಕೆಲವೊಬ್ಬರಿಗೆ ಆದಾಯಗಳು ಬರ್ಬೋದು ಅಥವಾ ವಿದೇಶಿ ಒಂದು ಮಿತ್ರ ನಿಮಗೆ ಒಂದು ಕೊಡುಗೆಗಳು ಬರುವಂಥದ್ದು ಅಥವಾ ಕೆಲವರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ವಿದೇಶದಲ್ಲಿ ಉದ್ಯೋಗ ಮಾಡಲಿಕ್ಕೆ ಸಹ ಅವಕಾಶ ಈ ಮಕರ ರಾಶಿಗೆ ಬರುವಂಥ ಸಾಧ್ಯತೆ ಇರುತ್ತೆ ವಿದೇಶಕ್ಕೆ ಶಿಕ್ಷಣಕ್ಕೆ ಹೋಗುವಂಥ ಮಕರ ರಾಶಿ ಅಭ್ಯರ್ಥಿಗಳಿದ್ರೆ ವಿದ್ಯಾರ್ಥಿಗಳಿದ್ರೆ ಅವರಿಗೂ ಅವಕಾಶಗಳು ಆ ಕೇತು ಅನುಗ್ರಹದಿಂದ ಚಂದ್ರ ಅನುಗ್ರಹದಿಂದ ಬರಲಿದೆ ಹಾಗಾಗಿ ನೀವು ನಿಮ್ಮ ಒಂದು ಈಗಿನ ಒಂದು ಸ್ಥಿತಿಯನ್ನು ನೀವು ತುಂಬ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮನ್ನೇ ನೀವು ದ್ವೇಷ ಮಾಡಿದರೆ ಜೀವನದಲ್ಲಿ ತಾವು ಸಾಧನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಗೀತೆಯಲ್ಲಿ ಹೇಳುವಂಥದ್ದು ಭಗವಂತ ಉದ್ಧರೇ ದಾತ ನಾತ್ಮ ನಮ್ ಆತ್ಮನೋ ಬಂದು ಆತ್ಮಯವ ಹರಿಪುರಾತ್ಮನ ಉದ್ಧರೇ ದಾತ ನಾಥ್ ಅಂದರೆ ನಾವು ನಮ್ಮ ನಮ್ಮ ಒಂದು ಬಲವನ್ನು ನಮ್ಮ ನಮ್ಮ ಮನೋಬಲವನ್ನು ಚೆನ್ನಾಗಿಟ್ಕೊಂಡು ಅದೇ ನಮಗೆ ಉದ್ಧಾರ ಮಾಡುತ್ತೆ ಅದೇ ನಮ್ಮನ್ನು ಕಾಪಾಡುತ್ತೆ ಆದರೆ ನಮ್ಮನ್ನು ಧರಿಸುತ್ತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಅದರ ಹೊರತು ನಾವು ನಮ್ಮನ್ನು ದ್ವೇಷ ಮಾಡುವಂಥದ್ದು ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಮಾಡುವಂಥದ್ದು ಅದು ನಮಗೆ ಏನೋ ಮುಂದೆ ಏನೂ ಒಳ್ಳೆಯದಾಗೋದಿಲ್ಲ ನನ್ನಿಂದ ಏನೂ ಆಗಿಲ್ಲ ಅನ್ನೋದನ್ನು ಋಣಾತ್ಮಕವಾದ ಡಿಸಿಷನ್ಗಳನ್ನು ಸ್ವಲ್ಪ ರಿಸೊಲ್ಯೂಷನ್ಗಳನ್ನು ಮಾಡ್ಕೊಳ್ಬೇಡಿ ಧನಾತ್ಮಕವಾದ ಚಿಂತನೆ ನಾನು ಹಿಂದಿಲ್ಲ ನಾಳೆ ಅದನ್ನು ಸಾಧಿಸಿ ಸಾಧಿಸ್ತೇನೆ ನಾನು ಜನ ಜೀವನವನ್ನು ಉತ್ತಮಪಡಿಸುತ್ತೇನೆ ಜೀವನವನ್ನು ಅಭಿವೃದ್ಧಿಗೊಳಿಸ್ತೇನೆ ನನ್ನ ಸಾಧನೆಗೆ ಫಲ ಹಿಂದೆ ನಾಳೆ ಬಂದೇ ಬರುತ್ತೆ ಹಾಗಾಗಿ ಅಂಥದ್ದನ್ನು ಒಂದು ಉತ್ತಮವಾದ ಸ ಸಂಕಲ್ಪವನ್ನು ಮಾಡಿಕೊಂಡ್ರೆ ಖಂಡಿತ ಉತ್ತಮ ಆಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಸಂಕಲ್ಪದಿಂದ ಸಿದ್ಧಿಯಾಗುತ್ತೆ ನೀವು ಮಾಡುವಂಥ ಹಿಂದೆ ಮಾಡಿದಂಥ ಉಪಕಾರಗಳು ಹಿಂದೆ ಮಾಡಿದಂಥ ಉತ್ತಮ ಪ್ರಯೋಜನ ಕೆಲಸಗಳ ಪ್ರಯೋಜನವು ಈಗ ಬರಲಿದೆ ಅಲ್ಲಿ ದೈವ ಅನುಗ್ರಹ ಚಂದ್ರನ ವಿಶೇಷವಾದ ಅನುಗ್ರಹ ನಿಮ್ಮ ಪೂರ್ವ ಪುಣ್ಯದ ಫಲದ ವಿಶೇಷವಾದ ಅನುಗ್ರಹ ಜೊತೆಗೆ ಬುಧನ ಅನುಗ್ರಹ ನಿಮಗೆ ಆಗಲಿದೆ ಬುಧಗ್ರಹವು ನಿಮಗೆ ಆ ಒಂದು ವಕ್ರಗತಿಯಲ್ಲಿದ್ದಂಥ ಬುಧಗ್ರಹವು ಹದಿನೈದರಿಂದ ಬೆಳಗ್ಗೆ ನಿಮಗೆ ವಿಶೇಷವಾದ ಶುಭ ಫಲವನ್ನು ಗ್ರಹವು ಕೊಡಲಿದೆ ಅದರಿಂದ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಹಣಕಾಸಿನಲ್ಲಿ ಜಯ ಆಗುವಂಥದ್ದು ವ್ಯಾಪಾರದಲ್ಲಿ ನಿಮಗೆ ಪ್ರಗತಿ ಆಗುವಂಥದ್ದು ಬರಬೇಕಾದ ಬಾಕಿ ಹಣಗಳೆಲ್ಲ ಬರುವಂಥದ್ದು ಆ ವಕ್ರಗತಿ ಮುಗಿದಂತಹ ಬುಧನಿಂದಾಗಿ ನಿಮಗೆ ರುಜುಗತಿಯಲ್ಲಿ ವಿಶೇಷವಾದ ನಿಮ್ಮ ಜಾಣ್ಮೆಗೆ ನಿಮ್ಮ ಸ್ವಂತ ಪ್ರತಿಭೆಗೆ ಪುರಸ್ಕಾರಗಳು ಪ್ರೋತ್ಸಾಹಗಳು ಬರುವಂಥದ್ದು ಮುಂತಾದ ಹಲವು ಉತ್ತಮ ಫಲಗಳು ಮಕರ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲಿವೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳನ್ನು ನೀವು ಒಂದು ಉತ್ತಮವಾದ ಮನಸ್ಥಿತಿಯಿಂದ ಬರಮಾಡಿಕೊಳ್ಳುವಂಥದ್ದು ಜೊತೆಗೆ ನಿಮಗೆ ಕೆಲವೊಂದು ದಿನಗಳಲ್ಲಿ ಅತ್ಯಂತ ಶುಭ ಫಲಗಳು ಬರಲಿವೆ ಉದಾಹರಣೆಗೆ ಈಗ ಹೇಳುವಂಥದ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದು ಎರಡರಲ್ಲಿ ನಿಮಗೆ ವಿಶೇಷ ಲಾಭಗಳು ಆದಾಯಗಳು ಬರಲಿವೆ ಹಣಕಾಸಿನ ಲಾಭ ಆಗುವಂಥದ್ದು ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಆವಾಗ ಇನ್ನಷ್ಟು ನಿಮಗೆ ಅಭಿವೃದ್ಧಿಯ ಪಥಗಳು ಆಗಲಿವೆ ಅದರ ಬಳಿಕ ನಿಮಗೆ ಮೂರು ನಾಲ್ಕು ಐದು ಆರು ಏಳು ಆ ನಾಲ್ಕು ಐದು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಒಂದು ಎರಡರಲ್ಲಿ ಉತ್ತಮ ಫಲ ನಿಮಗೆ ಖಂಡಿತ ಬರುತ್ತೆ ಆಮೇಲೆ ಬರುವಂಥ ಒಂದು ಆ ಒಂದು ಐದು ದಿನಗಳು ಮೂರು ನಾಲ್ಕು ಐದು ಆರು ಏಳು ಆ ಐದು ದಿನಗಳಲ್ಲಿ ಮುನ್ನೆಚ್ಚರಿಕೆ ಬೇಕು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಬಂಧುಗಳ ಜೊತೆಗೆ ಮಿತ್ರರೊತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಹಣಕಾಸಿನ ಖರ್ಚಿನ ಬಗ್ಗೆ ಜೊತೆಗೆ ಹವಾಮಾನಕರ ಘಟನೆ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಆ ಬಳಿಕ ಬರುವಂಥ ಮತ್ತೆ ಐದು ದಿನಗಳು ಉತ್ತಮವಾಗಿವೆ ಗಮನಿಸಿಕೊಳ್ಳಿ ಮತ್ತೆ ಬರುವಂಥ ಐದು ದಿನಗಳು ಸೆಪ್ಟೆಂಬರ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆ ಐದು ದಿನಗಳು ನಿಮಗೆ ಮತ್ತೊಮ್ಮೆ ಪೂರಕವಾದ ದಿನಗಳು ಐದು ದಿನಗಳನ್ನು ನಿಮ್ಮ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿ ಹಣಕಾಸು ಬರುವಂಥದ್ದು ಆರೋಗ್ಯ ಸುಧಾರಣೆ ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಬಹಳ ಕಾಲದಿಂದ ಇದ್ದ ಕೆಲಸಗಳಿಗ ಕೈಗೊಡುವಂಥದ್ದು ಹಣಕಾಸು ಕೈಗೆ ಬರುವಂಥದ್ದು ಮನಸ್ಸಿಗೆ ಶಾಂತಿ ಆರೋಗ್ಯ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಗೃಹಿಣಿಯರಿಗೂ ಮಹಿಳೆಯರಿಗೆ ಸಹ ಶುಭದಾಯಕವಾಗುವಂಥ ಈ ಐದು ದಿನಗಳು ಬರಲಿವೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನಂತರದ ಮತ್ತೆ ಬರುವಂಥ ಐದು ದಿನಗಳು ಮತ್ತೊಮ್ಮೆ ಎಚ್ಚರಿಕೆ ಬೇಕು ನೋಡಿ ಐದೈದರ ಒಂದು ಸೆಟ್ ಥರ ಬರ್ತಾ ಇದೆ ನಿಮಗೆ ಹಾಗಾಗಿ ಮತ್ತೆ ಬರುವಂಥ ಐದು ದಿನಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಟ್ಕೊಳ್ಳಿ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಐದು ದಿನಗಳು ಮತ್ತೆ ಸ್ವಲ್ಪ ಹೆಚ್ಚಾದ ಹೆಜ್ಜೆ ಬೇಕು ಅಲ್ಲಿ ಮಾತಿನ ಕಲ ಬರತ್ತೆ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಜಗಳಗಳು ಬರ್ಬೋದು ಮನೆಯ ನಿಮ್ಮ ಗಂಡತಿ ಅಥವಾ ಮಕ್ಕಳ ಜೊತೆಗೆ ವೈರುಧ್ಯಗಳು ಬರ್ಬೋದು ನಿಮ್ಮ ವಿರುದ್ಧವಾಗಿ ಮಕ್ಕಳೇನಾದರೂ ನಿಮಗೆ ವಿಶೇಷ ಡಿಶನ್ ತೆಗೆದುಕೊಳ್ಳುವಂಥದ್ದು ಅದರಿಂದ ನಿಮಗೆ ಸ್ವಲ್ಪ ಇನ್ನಷ್ಟು ತಾಳ್ಮೆ ಕೆಡುವಂಥದ್ದು ಅಥವಾ ಮಕ್ಕಳೇನಾದರೂ ಒಂದು ಕಂಪ್ಲೇಂಟ್ಗಳನ್ನು ಅಥವಾ ಹಿಂದೆ ಏನಾದರೂ ಅಪರಾಧಗಳನ್ನು ಮಾಡಿಕೊಂಡು ಬಂದು ಅದರ ಬಗ್ಗೆ ಮೂರನೇ ವ್ಯಕ್ತಿಗಳು ತಿಳಿಸುವಂಥದ್ದು ಹಾಗಾಗಿ ನಿಮಗೆ ಸಂಬಂಧಿಸಿ ಉದ್ವೇಗ ಆಗುವಂಥದ್ದೆಲ್ಲ ಜಾಸ್ತಿ ಆಗ್ಬೋದು ಜೊತೆಗೆ ಆರೋಗ್ಯದಲ್ಲಿ ಈ ಐದು ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ನಿಮಗೆ ಇರತಕ್ಕಂಥ ಬಿ ಪಿ ಶುಗರು ಏನಾದರೂ ಇದ್ದರೆ ಅಥವಾ ಅಸ್ತಮೇಲೆ ಇದ್ದರೆ ಈ ಐದು ದಿನಗಳ ಸ್ವಲ್ಪ ಆರೋಗ್ಯ ಏರುಪೇರಾಗ್ಬೋದು ಅದರ ಬಗ್ಗೆ ಆರೋಗ್ಯದ ಗಮನ ಗಮನಬೇಕು ಇನ್ನು ಈ ಐದು ದಿನಗಳಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಆಕಸ್ಮಿಕವಾಗಿ ಖರ್ಚುಗಳೇ ಬರುತ್ತೆ ಆಕಸ್ಮಿಕ ಧನ ಬರೋದಿಲ್ಲ ಆಕಸ್ಮಿಕ ಧನ ಅಂತ ವ್ಯಯ ಆಗುತ್ತೆ ಧನ ಖರ್ಚುಗಳಾಗುವಂಥದ್ದು ಚಿಂತೆ ಹೆಚ್ಚಾಗುತ್ತೆ ದುಃಖ ಹೆಚ್ಚಾಗುತ್ತೆ ಹಾಗಾಗಿ ಐದು ದಿನಗಳಲ್ಲಿ ಮುನ್ನೆ ಎಚ್ಚರಿಕೆ ಇರುವಂಥದ್ದು ಆ ಬಳಿಕ ಬರುವಂಥ ಮತ್ತೆ ಐದು ದಿನಗಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆ ಐದು ದಿನಗಳು ಮತ್ತೆ ನಿಮಗೆ ಉತ್ತಮವಾಗಿವೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿನಗಳಲ್ಲಿ ನಿಮಗೆ ಉತ್ತಮವಾದ ಲಾಭಗಳು ಬರುವಂಥದ್ದು ಆದಾಯಗಳು ಬರುವಂಥ ಶುಭ ವಾರ್ತೆಗಳನ್ನು ಕೇಳ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥದ್ದು ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಏನೇನು ಅಪೇಕ್ಷೆ ಪಟ್ಟದಂಥ ಶುಭ ವಾರ್ತೆಗಳಿಗೆ ಒಂದು ಉದ್ಯೋಗದವರಿಗೆ ಉದ್ಯೋಗ ವಿವಾಹ ಅಪೇಕ್ಷರಿಗೆ ಉದ್ಯೋಗ ವಿವಾಹ ಭಿಕ್ಷಾಗುವಂಥದ್ದು ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಒಂದು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬಡ್ತಿ ಅಥವಾ ಮುನ್ನಡೆ ಆಗುವಂಥದ್ದು ವ್ಯಾಪಾರ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿ ಆಗುವಂಥದ್ದು ಮುಂತಾದ ಅನೇಕ ಶುಭ ಫಲಗಳು ಈ ಐದು ದಿನಗಳಲ್ಲಿ ಆಗಿರುವಂಥ ಚೆನ್ನಾಗಿ ಸದ್ಯಪಡಿಸಿಕೊಳ್ಳುವಂಥದ್ದು ನಂತರ ಬರುವಂಥ ಎರಡು ದಿನಗಳು ಅಷ್ಟು ಉತ್ತಮ ಇಲ್ಲಾಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜಬೇಕು ಆ ಥರ ನಿರ್ಧಾರ ಪಡಬಾರ್ದು ಮನಃಶಾಂತಿಯನ್ನು ಕಾಯ್ದುಕೊಳ್ಬೇಕು ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಜೊತೆಗೆ ಮನಸ್ಸಿಗೆ ಆತಂಕ ಭಯ ಎಲ್ಲ ನಿರ್ಮಾಣ ಆಗುತ್ತೆ ಹಾಗಾಗಿ ಅಂತಹ ಒಂದು ನಕಾರಾತ್ಮಕವಾದ ಧರಣಾತ್ಮಕವಾದ ಚಿಂತನೆಗಳನ್ನು ಮನಸ್ಸಿಂದ ದೂರ ಹಾಕ್ಕೊಂಡು ಸಕಾರಾತ್ಮಕವಾಗಿ ಚಿಂತಿಸಬೇಕು ಯಾರನ್ನು ದ್ವೇಷ ಮಾಡಲಿಕ್ಕೆ ಹೋಗ್ಬೇಡಿ ಯಾರನ್ನು ಜಗಳ ಕಾಯ್ಲಿಕ್ಕೆ ಹೋಗಬೇಡಿ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ಸೆಪ್ಟೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ನಿಮಗೆ ಅತ್ಯಂತ ಶುಭ ದಿನ ಆಗಿದೆ ಯಶಸ್ಸು ಗೀತಿ ಲಾಭ ಸಿಗುವಂಥದ್ದು ಉತ್ತಮವಾದ ವ್ಯಕ್ತಿಗಳ ಭೇಟಿ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ನಿಮಗೆ ಮನ್ನಣೆ ಸಿಗುತ್ತೆ ಪ್ರೈಸ್ ಸಿಗುತ್ತೆ ಬಹುಮಾನ ಸಿಗುತ್ತೆ ಜನರೊಂದಿಗೆ ಉತ್ತಮವಾದ ಬೆಂಬಲ ಅಥವಾ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಪ್ರ ಜನಪ್ರಿಯತೆ ಬರುವಂಥದ್ದು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಇನ್ನಿತರ ರಂಗದಲ್ಲಿ ಕೆಲಸ ಮಾಡೋರಿಗೆ ಮುನ್ನಡೆ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಸಹ ಅತ್ಯುತ್ತಮ ಫಲ ಗೃಹಿಣಿಯರಿಗೂ ಅತ್ಯುತ್ತಮ ಫಲ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸಿಗಲಿದೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಮುನ್ನೆಚ್ಚರಿಕೆ ಬೇಕಾದ ದಿನ ಅಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು ತುಂಬ ಹಣವನ್ನು ಖರ್ಚು ಮಾಡೋದಾಗಲಿ ತುಂಬ ಮತ್ತು ಹಣವನ್ನು ಬೇರೆಯವರಿಗೆ ಕೊಡೋದಾಗಲಿ ಅದು ಹಣಕಾಸಿನ ವಿಚಾರದ ರಿಸ್ಕ್ಗಳನ್ನು ಮಾಡಬೇಡಿ ಇಪ್ಪತ್ತೇಳು ಇಪ್ಪತ್ತೆಂಟರದ್ದು ಆರೋಗ್ಯದ ಬಗ್ಗೆ ಕಣ್ಣು ಕಿವಿ ಮೂಗು ಗಂಟಲಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಅಂಥದ್ದೇನೋ ಸಮಸ್ಯೆಗಳು ಬಂದರೆ ಕೂಡಲೇ ನೀವು ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ ಜೊತೆಗೆ ಹಣಕಾಸಿನ ಮುಗ್ಗೊಟ್ಟೆ ಎದುರಾಗ್ಬೋದು ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು ನಿಮ್ಮಲ್ಲಿರುವಂಥ ವಸ್ತುಗಳು ನಷ್ಟ ಆಗುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಹಣಕಾಸು ಒಡವೆ ವಸ್ತುಗಳ ಬಗ್ಗೆ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಡಾಕ್ಯುಮೆಂಟ್ಗಳ ಬಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಬಳಿಕ ಈ ಕೊನೆ ಎರಡು ದಿನಗಳು ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಅತ್ಯಂತ ಶುಭ ದಿನ ಆಗಿವೆ ಯಶಸ್ಸು ರೀತಿ ಲಾಭ ಕೊಡುವಂಥ ದಿನ ವಿಶ್ವಾರ್ಥಗಳ ಸಿದ್ಧಿ ಬೃಂದುಗಳ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅಥವಾ ಇನ್ನಿತರ ಕೃಷಿಕರಿಗೆ ಸಹ ಉತ್ತಮವಾದ ಲಾಭ ಆದಗಳು ಬರುವಂಥದ್ದು ನಿಮ್ಮ ಪ್ರಾಡಕ್ಟ್ಗಳಿಗೆ ಏನಿದೆ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಅಥವಾ ಬೆಂಬಲಗಳು ಬೆಲೆಗಳು ಬರುವಂಥದ್ದು ಹೀಗಾಗಿ ಆವಾಗ ಹೆಚ್ಚಿನ ಶೋಭಲಗಳು ಎಲ್ಲ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಈ ಕೊನೆಯ ಎರಡು ದಿನಗಳು ಅತ್ಯುತ್ತಮವಾಗಿ ಸಿಗಲಿದೆ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನಾರು ದಿನಗಳು ಅತ್ಯಂತ ಶುಭಲ ಕೊಡುವಂಥ ದಿನಗಳಾಗಿವೆ ಆ ದಿನಗಳನ್ನು ಸುಪಯೋಗಪಡಿಸ್ಕೊಳ್ಳಿ ಮತ್ತೊಮ್ಮೆ ಆ ಡೇಟ್ಗಳನ್ನು ಹೇಳ್ತೇನೆ ಸೆಪ್ಟೆಂಬರ್ ಒಂದು ಎರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇಷ್ಟು ಡೇಟ್ಗಳು ನಿಮಗೆ ಸೆಪ್ಟೆಂಬರ್ನಲ್ಲಿ ಶುಭ ಫಲ ಕೊಡುವಂಥ ಡೇಟ್ಗಳಾಗಿವೆ ಇದಲ್ಲದೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ತಿ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಆ ಹೇಳಿದಂಥ ಹದಿನಾರು ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ ಆ ಚಂದ್ರ ಅನುಗ್ರಹ ಇರುವಂಥ ಹದಿನೈದು ಹದಿನಾರು ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆಗಳು ಐದು ಮತ್ತು ಏಳನ್ನು ಪೂರ್ತಿ ಬಳಸಿಕೊಳ್ಳಿ ಜೊತೆಗೆ ಈ ಸ್ನೋ ಅಥವಾ ಹಿಮ ಹಿಮದ ಬಣ್ಣ ಜೊತೆಗೆ ನಂಬರ್ ಎರಡನ್ನು ಅದರ ಆ ಡೇಟ್ಗಳಲ್ಲಿ ಅಂದರೆ ಹೇಳಿದಂಥ ಶುಭ ಡೇಟ್ಗಳಲ್ಲಿ ಆ ನಂಬರ್ ಎರಡನ್ನು ಚಂದ್ರನ ಸಂಖ್ಯೆ ಎರಡನ ಸಂಖ್ಯೆಯನ್ನು ಬಳಸಿಕೊಳ್ಳಿ ಜೊತೆಗೆ ನಿಮ್ಮ ಒಂದು ಶುಭ ಫಲಕ್ಕಾಗಿ ಗಣೇಶನ ಭಕ್ತಿ ಮಾಡಿ ಗಣೇಶನ ಹಬ್ಬದ ಕಾಲ ಗಣೇಶನಿಗೆ ಭಕ್ತಿ ಮಾಡೋದು ಹರಕೆ ಮಾಡುವಂಥದ್ದು ಜೊತೆಗೆ ಗೌರಿ ಗಣೇಶರ ಹಬ್ಬದಲ್ಲಿ ಪಾಲ್ಗೊಳ್ಳುವಂಥದ್ದು ಅದರ ಜೊತೆ ಈ ಒಂದು ಅನಂತನ ಹಬ್ಬ ಅನಂತನ ಹುಣ್ಣಿಮೆ ಕಾಲದಲ್ಲಿ ಅನಂತನ ಭಕ್ತಿ ಮಾಡುವಂಥದ್ದು ಅಥವಾ ತಾಯಿ ಮಹಾಲಕ್ಷ್ಮಿ ಭಕ್ತಿ ಮಾಡಿ ಆಂಜನೇಯ ಹನುಮಾನ್ ಭಕ್ತಿ ಮಾಡಿ ಹಾಗಾಗಿ ಗಣೇಶ ಶಿವ ಹನುಮಾನ್ ಮಹಾಲಕ್ಷ್ಮಿ ತಾಯಿ ಅಥವಾ ನಿಮ್ಮ ಇಷ್ಟ ದೇವಿ ಕುಲದೇವಿಯನ್ನು ಭಕ್ತಿ ಮಾಡುವಂಥದ್ದು ಅದೇ ರೀತಿ ಜನ್ಮಾಷ್ಟಮಿ ಕಾಲದಲ್ಲಿ ಆರು ಮತ್ತು ಅಥವಾ ಏಳರಂದು ಬರ್ತದೆ ಈ ಸೆಪ್ಟೆಂಬರ್ ಆರು ಎರಡರ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಒಂದು ಕೃಷ್ಣನ ಭಕ್ತಿ ಅಥವಾ ವಿಷ್ಣುವಿನ ಭಕ್ತಿಯನ್ನು ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಈ ಆಗ ಸೆಪ್ಟೆಂಬರ್ ತಿಂಗಳ ಬರ್ತಿ ಹೆಚ್ಚಿನ ಶುಭಗಳು ಸಿದ್ಧವಾಗಲಿವೆ ಯಾಕಂದರೆ ಈಗ ಶನಿ ಮಹಾರಾಜರು ವಕ್ರಿಯಾಗಿರೋದ್ರಿಂದ ನಿಮಗೆ ಹಿಂದೆ ಬಾಕಿ ಇದ್ದ ಕೆಲವು ಕೆಲಸಗಳಿಗೆ ಪೂರ್ಣ ಆಗುತ್ತೆ ಹಿಂದೆ ಸ್ಲೋ ಸ್ಲೋ ಆಗಿದ್ದ ಕೆಲಸಗಳಿಗೆ ಸ್ಪೀಡಾಗಿ ಆಗುತ್ತೆ ಅಥವಾ ಹಿಂದೆ ಆಗದೇ ಆಗೋದೇ ಇಲ್ಲ ಅಂತ ಈಗ ತಂದು ಪ್ರವಾಡ ಸದೃಶ ಆಗುವಂಥ ಅವಕಾಶಗಳು ಹಾಗಾಗಿ ಈಗ ಕೈ ಕಟ್ಟಿ ಕುಳಿತುಕೊಳ್ಳಬೇಡಿ ನಮ್ಮ ಟೈಮ್ ಸರಿ ಇಲ್ಲ ನನಗೆ ಶಾಡೆ ಸಾಹಿತಿ ಇದೆ ನನಗೇನೂ ಒಳ್ಳೆಯದಾಗೋದಿಲ್ಲ ಅನ್ನೋದನ್ನು ನಿಮ್ಮ ಮನಸ್ಸಿನಿಂದ ಆಚೆ ದೂರ ಹಾಕಿ ಒಳ್ಳೆಯ ದೃಢ ಸಂಕಲ್ಪದಿಂದ ದೃಢ ಚಿತ್ತದಿಂದ ಶ್ರದ್ಧಾ ಭಕ್ತಿಯಿಂದ ಮುನ್ನಡೆ ಮಾಡಿ ನಿಮ್ಮ ನಿಮ್ಮ ಇಷ್ಟ ದೇವತೆ ಕುಲದೇವತೆ ದೇವತೆಗಳ ಜೊತೆಗೆ ಆಂಜನೇಯ ಸ್ವಾಮಿಯನ್ನು ದೃಢವಾಗಿ ನಂಬಿಕೊಳ್ಳಿ ಶನಿ ಮಹಾತ್ಮರನ್ನು ಮತ್ತೊಮ್ಮೆ ಕರುಣೆಯಿಂದ ಅವರು ಬೇಡಿಕೊಳ್ಳಿ ಅವರು ನಿಮ್ಮ ಮೇಲೆ ಕರುಣೆ ಕೃಪೆ ತೋರ್ತಾರೆ ಎಲ್ಲ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾದ ಶೋಭನಗಳು ಸಿದ್ಧಿಯಾಗಲಿ ಭಗವಾನ್ ಶ್ರೀಕೃಷ್ಣ ತಾಯಿ ಮಹಾಗೌರಿ ಶ್ರೀ ಗಣೇಶನ ಅನುಗ್ರಹವಾಗು ಅನಂತ ಅನಂತ ಪದ್ಮನಾಭನವ್ರಿಗೆ ನಿಮ್ಮ ಸದಾ ಸಿದ್ಧಿಯಾಗಲಿ ನಿಮ್ಮ ಈ ಚಾನಲನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಸರ್ವೇಶ್ ಸನ್ಮಂಗಳಿ ಭವಂತೂ